ಫ್ರೆಂಡ್ಸ್, ಯಾರಾದರೂ ನಿಮಗೆ ಈ ನಾಲ್ಕು ಕ್ವೆಶನ್ಸ್ ಅನ್ನು ಕೇಳಿದ್ರೆ ನಿಮ್ಮ ಹತ್ರ ಈ ಕ್ವೆಶನ್ಸ್ಗೆ ಆನ್ಸರ್ಸ್ ಇದೆಯಾ? ಮೊದಲನೇ ಕ್ವೆಶನ್, ನಾವು ಇವತ್ತಿನ ಕಾಲದಲ್ಲಿ 100 ವರ್ಷಕ್ಕಿಂತ ಜಾಸ್ತಿ ಬದುಕಬಹುದಾ? ಎರಡನೇ ಕ್ವೆಶನ್, ಇನ್ ಕೇಸ್ ಬದುಕೋಕ್ಕಾಗದೇ ಇದ್ರೂ ಇರೋಷ್ಟು ದಿವಸ ಖುಷಿ ಖುಷಿಯಾಗಿ ಬದುಕಬಹುದಾ? ಮೂರನೇ ಕ್ವೆಶನ್, ಬೋರೇ ಆಗದಿರುವಂಥ ಕೆಲಸ ಜಗತ್ತಲ್ಲಿ ಯಾವುದಾದ್ರೂ ಇದೆಯಾ? ಸೋ ದ್ಯಾಟ್ ನಾನು ಆ ಕೆಲಸವನ್ನು ಎಂಜಾಯ್ ಮಾಡ್ತಾ ಮಾಡಬಹುದು. ನಾಲ್ಕನೇ ಕ್ವೆಶನ್, ಅಂತಹ ಎಂಜಾಯ್ ಮಾಡ್ತಿರೋಂಥ ಕೆಲಸ ನನಗೇನಾದರೂ ಸಿಕ್ಕರೂ ಆ ಕೆಲಸವನ್ನು ನಾನು ಲೈಫ್ ಲಾಂಗ್ ಎಂಜಾಯ್ ಮಾಡ್ತಾ ಮಾಡಿದ್ರು ಅದಕ್ಕೆ ನನಗೆ ಯಾರಾದರೂ ಸಂಬಳ ಅಥವಾ ದುಡ್ಡನ್ನು ಕೊಡ್ತಾರ? ಸಖತ್ ಇಂಟ್ರೆಸ್ಟಿಂಗ್ ಆಗಿದೆಲ್ಲ ಕ್ವೆಶನ್ಸ್. ಸೊ ಈ ಕ್ವೆಶನ್ಸ್ಗೆ ನಾನು ಆನ್ಸರ್ಸನ್ನು ಹುಡುಕ್ತಾ ಇದ್ದೆ ಫ್ರೆಂಡ್ಸ್. ನಿಮ್ಮ ಹತ್ರ ಆನ್ಸರ್ಸ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಹುಡುಕ್ತಾ ಹೋದಾಗ ನನಗೆ ಸೊಲ್ಯೂಷನ್ ರೂಪದಲ್ಲಿ ಸಿಕ್ಕಂತಹದ್ದು ಈಕಿಗಾಯ್ ಅನ್ನುವಂತಹ ಬುಕ್. ಈಕಿಗಾಯ್ ಬುಕ್ಕನ್ನು ಬರೆದಂತಹ ಆಥರ್ ಅವರಿಗೆ 100 ವರ್ಷಕ್ಕಿಂತ ಜಾಸ್ತಿ ಬದುಕಿದವರ ಜೀವನ ಶೈಲಿ ಹೇಗಿರುತ್ತೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ತುಂಬಾ ಇತ್ತು ಫ್ರೆಂಡ್ಸ್. ಅದಕ್ಕೆ ಅವರು 100 ವರ್ಷಕ್ಕಿಂತ ಜಾಸ್ತಿ ಬದುಕಿದವರು ಎಲ್ಲಿರ್ತಾರಂತ ಹುಡುಕ್ತಾ ಹೋದಾಗ ಜಪಾನ್ನ ಓಕಿನಾವೋ ಅನ್ನೋ ಪ್ರದೇಶ ಅವರಿಗೆ ಕಂಡು ಬಂತು. ಅಲ್ಲಿ 100ಕ್ಕಿಂತ ಜಾಸ್ತಿ ಬದುಕಿದವರ ಸಂಖ್ಯೆ ಜಾಸ್ತಿ ಇತ್ತು ಕಂಪೇರ್ ಟು ಅದರ್ ಪ್ಲೇಸಸ್ ಆಫ್ ದ ವರ್ಲ್ಡ್. ಇವರನ್ನ ಸ್ಟಡಿ ಮಾಡ್ತಾ ಇದ್ದಾವಾಗ ಆಥರ್ಗೆ ಅನಿಸಿದ್ದೇನೆಂದ್ರೆ, ಈ 100 ವರ್ಷಕ್ಕಿಂತ ಜಾಸ್ತಿ ಬದುಕಿದವರು ಯಾರು ಸೆಲೆಬ್ರಿಟಿಗಳು ಅಲ್ಲ, ಯಾರು ಬಿಲಿಯನಿಯರ್ಸು ಅಲ್ಲ, ಯಾರು ವೆಲ್ ನೋನ್ ಹಿಂಗೆ ಫೇಸಸ್ಗಳು ಅಲ್ಲ, ಇವರು ನಾರ್ಮಲ್ ಜನ. ನಮ್ಮ ನಿಮ್ಮ ಥರ ನಾರ್ಮಲ್ ಜನಗಳೇ ಇಷ್ಟು ವರ್ಷ ಬದುಕಿದ್ದಾರೆ. ಸೊ ಅವರು ನಾವು ಮಾಡ್ತಿರುವಂಥ ಕೆಲಸಗಳನ್ನೇ ಮಾಡ್ತಾ ಇದ್ರು, ಬಟ್ ಅವರು ಮಾಡ್ತಿರುವಂಥ ರೀತಿ ಬೇರೆ ಆಗಿತ್ತು ಮತ್ತು ಅವರು ಜೀವನಕ್ಕೆ ಕೊಡ್ತಿರುವಂಥ ಪ್ರಾಮುಖ್ಯತೆ ತುಂಬಾ ವಿಶೇಷವಾಗಿತ್ತು. ವಿಶೇಷವಾಗಿ ಮಾಡುವ ಕೆಲಸದ ರೀತಿ ಮತ್ತು ಜೀವನಕ್ಕೆ ಕೊಡುತ್ತಿರುವಂತಹ ಪ್ರಾಮುಖ್ಯತೆಗಳನ್ನ ಕಂಬೈನ್ ಮಾಡಿ ಆಥರ್ ಅವರು 10 ಪಾಯಿಂಟ್ಗಳಲ್ಲಿ ಅವರ ಜೀವನ ಶೈಲಿಯನ್ನು ಹೇಳಿದ್ದಾರೆ. ಅದನ್ನು ನಿಮ್ಮ ಮುಂದೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ 4 ಕ್ವೆಶನ್ಸ್ ಏನಿದೆ ಆ ಕ್ವೆಶನ್ಸ್ಗೆ ಆನ್ಸರ್ಸ್ ಕೂಡ ಕೊನೆಯದಾಗಿ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಪಾಯಿಂಟ್ ನಂಬರ್ 1, ಸ್ಟೇ ಆಕ್ಟಿವ್, ಡೋಂಟ್ ರಿಟೈರ್. ಅಂದರೆ ನೀವು ಕೆಲಸವನ್ನು ರಿಟೈರ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಬೇಡಿ. ನಿಮಗೆ ಯಾವ ಕೆಲಸದಲ್ಲಿ ಆಸಕ್ತಿ ಇದೆಯೋ ಅದನ್ನು ನೀವು ರಿಟೈರ್ ಆದಮೇಲೂ ಕಂಟಿನ್ಯೂ ಮಾಡ್ತಾನೆ ಇರಿ. ಸೊಸೈಟಿ ನಿಮಗೆ ರಿಟೈರ್ಮೆಂಟ್ 60 ಏಜಲ್ಲಿ ಕೊಡ್ಬೋದು, ಅದರ ಅರ್ಥ ನೀವು ಕೆಲಸ ಮಾಡಬಾರ್ದು ಅಂತ ಅಲ್ಲ. ಎಲ್ಲಿವರೆಗೂ ನೀವು ಕೆಲಸವನ್ನು ಮಾಡ್ತೀರ ಅಲ್ಲಿವರೆಗೂ ನೀವು ನಿಮ್ಮ ಲೈಫ್ಗೆ ಹೇಳ್ತಿದ್ದೀರಾ, ಇಲ್ಲ ನಾನು ಇನ್ನೂ ಕೆಲಸ ಮಾಡೋದಕ್ಕೆ ಅರ್ಹನಿದ್ದೀನಿ ಅಂತ. ಎಲ್ಲಿವರೆಗೂ ನಿಮಗೆ ಶಕ್ತಿ ಇದೆಯೋ ಅಲ್ಲಿವರೆಗೂ ನೀವು ಉತ್ಸಾಹದಿಂದ ಕೆಲಸವನ್ನು ಮಾಡಿ. ಪಾಯಿಂಟ್ ನಂಬರ್ 2, ಟೇಕ್ ಇಟ್ ಸ್ಲೋ. ಅಂದರೆ ಫಾಸ್ಟ್ ಪೇಸ್ ಲೈಫಲ್ಲಿ ಏನು ಬದುಕ್ತಾ ಇದ್ದೀವಿ ಅದನ್ನು ಬದುಕೋದನ್ನು ಬಿಟ್ಟು ಸ್ಲೋ ಆಗಿ ಬದುಕೋದನ್ನು ಕಲಿಯಿರಿ. ಅಂದರೆ ಎಲ್ಲೆಲ್ಲಿ ಟೆಕ್ನಾಲಜಿಯ ಇಂಪಾರ್ಟೆನ್ಸ್ ಇದೆ ಅಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ, ರಿಮೈನಿಂಗ್ ಎಲ್ಲೆಲ್ಲಿ ನೀಡಿಲ್ಲ ಅಲ್ಲಿ ಆದಷ್ಟು ನೀವು ಓನ್ ಆಗಿ ಕೆಲಸವನ್ನು ಮಾಡಿ. ಪ್ರೆಸೆಂಟ್ ವರ್ಲ್ಡಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಿರೋದ್ರಿಂದ ತುಂಬ ಫಾಸ್ಟಾಗಿ ನಮಗೆ ಎಲ್ಲ ಬೇಕಾಗಿದೆ. ಬಟ್ ನೆನಪಿರಲಿ ಫ್ರೆಂಡ್ಸ್, ಅತಿ ಫಾಸ್ಟಾಗಿ ಹೋಗ್ತಿರೋದ್ರಿಂದ ನಾವು ಪ್ರೊಸೆಸ್ಸನ್ನು ಬಿಟ್ಟು ಜಸ್ಟ್ ಎಂಡ್ ಗೋಲನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಪ್ರೊಸೆಸ್ಸನ್ನು ನಾವು ಎಂಜಾಯೇ ಮಾಡ್ತಿಲ್ಲ. ನೀವು ಸ್ಲೋ ಡೌನ್ ಆದಾಗ ಪ್ರೊಸೆಸ್ಸನ್ನು ಈಸಿಯಾಗಿ ಫಾಲೋ ಮಾಡ್ಬೋದು ಆ್ಯಂಡ್ ಅದನ್ನು ಎಂಜಾಯ್ ಮಾಡ್ತಾ ಹೋಗ್ಬೋದು. ಅವಾಗ ಕೆಲಸನೂ ಎಂಜಾಯ್ ಆಗಿರುತ್ತೆ, ಲೈಫ್ ನೀವು ಎಂಜಾಯ್ ಆಗಿ ಬೆಳಿಬೋದು. ಪಾಯಿಂಟ್ ನಂಬರ್ 3, ಫಿಲ್ ಯುವರ್ ಸ್ಟಮಕ್ 80%. ಅಂದರೆ ನೀವು ಊಟವನ್ನು ಫುಲ್ ಆಗಿ ಮಾಡಬೇಡಿ, 80% ಫಿಲ್ ಆಗೋವರೆಗೂ ಅಷ್ಟೇ ಊಟ ಮಾಡಿ. ನಮ್ಗೆ ಹೇಗೆ ಗೊತ್ತಾಗುತ್ತೆ 80% ಫಿಲ್ ಆಗಿದೆ ಇಲ್ಲ ಅಂತ? ಅದಕ್ಕೆ ಸೆಕೆಂಡ್ ಪಾಯಿಂಟಲ್ಲಿ ಹೇಳೋ ಥರ ನಾವು ಸ್ಲೋ ಡೌನ್ ಆಗಬೇಕು. ನಾವು ಊಟ ಮಾಡುವಾಗ ಟಿ ವಿ ನೋಡ್ತಾ ಇರ್ತೀವಿ, ಮೊಬೈಲ್ ನೋಡ್ತಾ ಊಟ ಮಾಡ್ತೀವಿ, ಹರಿಯಲ್ಲಿ ಊಟ ಮಾಡುವಾಗ ನಮಗೆ ಗೊತ್ತಾಗಲ್ಲ ಎಷ್ಟು ಊಟ ಮಾಡಿದ್ದೀವಿ ಅಂತ. ಆಲ್ಮೋಸ್ಟ್ ನಾವು ಯಾವಾಗಲೂ ಜಾಸ್ತಿನೇ ಊಟ ಮಾಡ್ತೀವಿ ಫ್ರೆಂಡ್ಸ್. ಜಾಸ್ತಿ ಊಟ ಮಾಡೋದು ನಮಗೆ ಹಳೆ ಕಾಲದಿಂದ ಬಂದದ್ದು. ಹಳೆ ಕಾಲದಲ್ಲಿ ನಮಗೆ ಊಟ ಇಲ್ಲದೆ ಇರುವಾಗ ಸಿಕ್ಕವಾಗ ಜಾಸ್ತಿ ಊಟ ಮಾಡಿಬಿಡೋ ಪದ್ಧತಿ ಇತ್ತು ಮನುಷ್ಯನಲ್ಲಿ. ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲ ಜನರಿಗೂ ಊಟ ಸಿಗ್ತಾನೆ ಇದೆ, ಎಕ್ಸೆಪ್ಷನ್ಸ್ ಇದೆ, ಬಟ್ ಮೆಜಾರಿಟಿ ಆಫ್ ದ ಪೀಪಲ್ಗೆ ಊಟ ಸಿಗ್ತಾ ಇದೆ. ಸೊ ಇವಾಗ ನಮ್ಮ ಕರ್ತವ್ಯ ಏನಂದರೆ ಆದಷ್ಟು ಕಮ್ಮಿ ತಿನ್ನುವುದು. ಜಾಸ್ತಿ ತಿಂದಷ್ಟು ನಾವು ಜಾಸ್ತಿ ಲೇಸಿ ಆಗ್ತಾ ಇದ್ದೀವಿ, ಅಂದರೆ ಜಾಸ್ತಿ ಡೈಜೆಸ್ಟ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ, ಆವಾಗ ನಮ್ಮ ಮೈಂಡ್ ಆ್ಯಕ್ಟಿವ್ ಇರಲ್ಲ. ಸೊ ಆ್ಯಕ್ಟಿವ್ ಇಲ್ಲದೇ ಇದ್ದರೆ ಲೇಸಿ ಆಗ್ತೀವಿ, ನಿದ್ದೆ ಬರುತ್ತೆ, ಮಾಡೋ ಕೆಲಸ ಪೋಸ್ಟ್ಪೋನ್ ಆಗುತ್ತೆ. ಸೊ ಸಿಂಪಲ್, ಸ್ಲೋ ಡೌನ್ ಆಗಿ ಊಟವನ್ನು ಆದಷ್ಟು ಕಮ್ಮಿ ಮಾಡಿ, ಅಂದರೆ 80% ಫಿಲ್ ಆಗೋವರೆಗೂ ಊಟ ಮಾಡಿ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 4, ಸರೌಂಡ್ ಯುವರ್ ಸೆಲ್ಫ್ ವಿತ್ ಗುಡ್ ಪೀಪಲ್. ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಜನಗಳನ್ನು ಆದಷ್ಟು ಒಳ್ಳೆಯವ್ರನ್ನ ಚೂಸ್ ಮಾಡಿ. ಹಂಗಂದ್ರೇನು, ಸದ್ಯದಲ್ಲಿರೋರೆಲ್ಲ ಕೆಟ್ಟವರ?
ಹಂಗಂತಲ್ಲ ಫ್ರೆಂಡ್ಸ್, ಇದರ ಅರ್ಥ ಏನಂದ್ರೆ ನಿಮ್ಮ ಸುತ್ತಮುತ್ತ ಏನಿರುತ್ತೋ ಅದೇ ನಿಮ್ಮ ಮೈಂಡಲ್ಲಿ ಹೋಗೋದು, ನಿಮ್ಮ 5 ಇಂದ್ರಿಯಗಳಿಂದ ಒಳಗಡೆ ಹೋಗೋದು, ಅದೇ ಹೊರಗಡೆ ಬರೋದು. ನಮ್ಮ ಮೈಂಡ್ ಏನನ್ನ ಅಬ್ಸರ್ವ್ ಮಾಡುತ್ತೋ ಅದನ್ನೇ ಪ್ರೊಸೆಸ್ ಮಾಡಿ ಹೊರಗಡೆ ಹಾಕೋದು. ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತ ಕೇಳಿದಿರಲ್ವಾ, ಅದೇ ಥರ. ಸೋ ಕೆಟ್ಟದಿದ್ರೆ ನಿಮ್ಮ ಸುತ್ತಮುತ್ತ ಅದೇ ಒಳಗಡೆ ಹೋಗಿ ಅದೇ ಹೊರಗಡೆ ಬರುತ್ತೆ, ಒಳ್ಳೆದಿದ್ರೆ ಒಳ್ಳೆದು ಹೋಗಿ ಒಳ್ಳೆದು ಹೊರಗಡೆ ಬರುತ್ತೆ ಅನ್ನೋದು ಇದರ ಉದ್ದೇಶ. ಸೋ ಆದಷ್ಟು ಒಳ್ಳೆ ಜನರ ಸಂಗತಿ ಮಾಡಿ, ಅಂದರೆ ಸಜ್ಜನರ ಸಂಘ ಮಾಡು ಅಂತ ಹೇಳಲ್ವಾ, ಅದೇ ಥರ ಇದರಲ್ಲೂ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 5, ಗೆಟ್ ಇನ್ ಟು ಶೇಪ್ ಆನ್ ಯುವರ್ ನೆಕ್ಸ್ಟ್ ಬರ್ತ್ಡೇ. ಅಂದರೆ ನಿನ್ನ ನೆಕ್ಸ್ಟ್ ಬರ್ತ್ಡೇಗೆ ನೀನು ನಿನ್ನ ಶೇಪಲ್ಲಿ ಇರು. ಶೇಪಲ್ಲಿ ಅಂದರೆ ಫಿಸಿಕಲಿ ಫಿಟ್ ಆಗಿರೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಹೇಳ್ತಿದ್ದಾರೆ. ಸೊ ಹಂಗಂದರೆ ನೆಕ್ಸ್ಟ್ ಬರ್ತ್ಡೇಗೆ ಮಾತ್ರ ನಾನು ಫಿಟ್ ಆಗಿರಬೇಕಾ? ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಇದು ಲಾಂಗ್ ಟರ್ಮ್ ಗೋಲ್ ಬಗ್ಗೆ ಫೋಕಸ್ ಮಾಡ್ತಿರೋದ್ರಿಂದ ನೀವು ಪ್ರತಿ ಬರ್ತ್ಡೇಗೂ ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿ ಫಿಟ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಫಿಟ್ ಅಂದರೆ ಸಿಕ್ಸ್ ಪ್ಯಾಕೆ ಇರಬೇಕು ಅಂತ ಇಲ್ಲ ಫ್ರೆಂಡ್ಸ್, ನಿಮ್ಮ ಹೈಟ್ಗೆ ತಕ್ಕಷ್ಟು ವೆಯ್ಟ್ ಇದ್ದರೆ ಸಾಕು. ಸೊ ನಿಮ್ಮ ಬಾಡಿಯನ್ನು ಶೇಪಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದು ಇದರ ಉದ್ದೇಶ. ಸೊ ಬೆಟರ್ ಬಿ ಇನ್ ಶೇಪ್ ಬಿಫೋರ್ ಯುವರ್ ನೆಕ್ಸ್ಟ್ ಬರ್ತ್ಡೇ. ಪಾಯಿಂಟ್ ನಂಬರ್ 6, ಸ್ಮೈಲ್. ಫ್ರೆಂಡ್ಸ್, ನಾವು ಸ್ಮೈಲ್ ಮಾಡೋದನ್ನು ತುಂಬಾ ಬಿಟ್ಬಿಡ್ತಿದ್ದೀವಿ ಇವಾಗ ಈಗೇನೆ ಬ್ಯುಸಿ ಲೈಫಲ್ಲಿ. ಸೊ ನೆನಪು ಮಾಡಿಕೊಳ್ಳಿ, ನಿಮಗೆ ನೀವೇ ಖುಷಿಯಾಗಿ ಫುಲ್ ಹೊಟ್ಟೆ ಹುಣ್ಣಾಗೋ ಥರ ನಕ್ಕಿದ್ದು ರೀಸೆಂಟ್ಲಿ ಯಾವಾಗ ಅಂತ ನೆನಪು ಮಾಡಿಕೊಂಡ್ರೆ ಓ ಯಾವಾಗಲೂ ನಕ್ಕಿದ್ದೆ ಅಂತ ನಿಮಗೆ ನೆನಪಾಗ್ಬೋದು. ಸೊ ಅದಕ್ಕಿಂತ ಮುಂಚೆ ಯಾವಾಗ ನಕ್ಕಿದ್ರೆ ಅಂತ ಕೇಳಿದ್ರೆ ಓ ಅದು ಅದಕ್ಕಿಂತ ತುಂಬ ದೂರ. ಅದೇ ಥರ ಫ್ರೆಂಡ್ಸ್, ಸೊ ನಾವು ನಗೋದನ್ನು ಮಿಸ್ ಮಾಡ್ಕೋತಾ ಇದ್ದೀವಿ ಕೆಲಸದ ಹರಿನೆಸ್ಸಲ್ಲಿ. ಸೊ ಆ ಥರ ಮಾಡೋದು ಬೇಕಾಗಿಲ್ಲ, ಕಷ್ಟ ಎಲ್ಲರಿಗೂ ಇದೆ, ಅದಕ್ಕೆ ನಗೋಕೆ ಏನು ಪ್ರಾಬ್ಲಮ್ಮು? ನಗ್ತಾ ಇದ್ದರೆ ಅದನ್ನು ಹಿಮ್ಮೆಟ್ಟಿಸುವಂತಹ ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತೆ ಅನ್ನೋದು ಇದರ ಉದ್ದೇಶ. ಪಾಯಿಂಟ್ ನಂಬರ್ 7, ರೀಕನೆಕ್ಟ್ ವಿತ್ ನೇಚರ್. ಅಂದರೆ ನಿಮಗೆ ಟೈಮ್ ಸಿಕ್ಕವಾಗ ನೀವು ನೇಚರನ್ನು ಹೋಗಿ ಎಂಜಾಯ್ ಮಾಡಿ ಅಂತ ಹೇಳಿರೋದು. ಸೊ ಡೇ ಬೈ ಡೇ ನೀವು ಕಾಂಕ್ರೀಟ್ ಬಿಲ್ಡಿಂಗಲ್ಲೇ ಕೂಡ್ತಾ ಇದ್ದರೆ ನಮ್ಮ ಮನಸ್ಸುಗಳು ಅದೇ ಥರ ಕಾಂಕ್ರೀಟ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ವಿ ಆರ್ ಹ್ಯೂಮನ್, ನಾವು ನೇಚರಿಂದ ಬಂದಿದ್ದೀವಿ. ಸೊ ನಾವು ನೇಚರಲ್ಲಿ ಹೋಗಿನೇ ನಮ್ಮನ್ನು ಎಕ್ಸ್ಪ್ಲೋರ್ ಮಾಡ್ಕೋಬಹುದು. ಸೊ ಹೋಗಿ ನೇಚರನ್ನ ಎಂಜಾಯ್ ಮಾಡಿ, ಎಲ್ಲಾದರೂ ಟೈಮ್ ಸಿಕ್ಕರೆ ಹೊರಗಡೆ ತಿರುಗಾಡಿ ಆಟ ಆಡಿ. ಪಾಯಿಂಟ್ ನಂಬರ್ 8, ಗಿವ್ ಥ್ಯಾಂಕ್ಸ್ ಆರ್ ಗ್ರ್ಯಾಟಿಟ್ಯೂಡ್. ಅಂದರೆ ನಾವು ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳುವುದು. ಸೊ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ತುಂಬ ಜನ ಇದನ್ನು ಮಾಡೋದಿಲ್ಲ, ಇದರ ಪವರ್ ತುಂಬಾ ಇದೆ ಫ್ರೆಂಡ್ಸ್. ಗ್ರ್ಯಾಟಿಟ್ಯೂಡ್ನ ಪವರ್ ಇಟ್ಸ್ ವೆರಿ ಅಮೇಝಿಂಗ್. ಅಂದರೆ ನಮ್ಮಲ್ಲಿ ಒಂದು ನಾನು ಅನ್ನೋದಿದೆ, ಅಂದರೆ ಅದು ಎಲ್ಲೇ ಕೆಲಸಕ್ಕೆ ಹೋದರೂ ಏನೇ ಕೆಲಸ ಮಾಡಿದ್ರು ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳೋದು ತುಂಬ ಇರುತ್ತೆ. ಬಟ್ ನೆನಪಿರಲಿ ಫ್ರೆಂಡ್ಸ್, ಜಗತ್ತಲ್ಲಿ ಯಾವುದೇ ಕೆಲಸ ಒಬ್ಬನಿಂದ ಆಗಲ್ಲ, ಅದಕ್ಕೆ ಇನ್ನೊಬ್ಬರ ಸಹಾಯ ಬೇಕಾಗಿರುತ್ತೆ. ಬಟ್ ನಾವು ನಾನು ಅನ್ನೋದ್ರಲ್ಲಿ ತುಂಬಾ ಬ್ಯುಸಿ ಆಗಿರೋದ್ರಿಂದ ಎಲ್ಲ ಕೆಲಸವನ್ನು ನಾವೇ ಮಾಡಿದ್ದೀವಿ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತೀವಿ. ಬಟ್ ಇದು ಒಂದು ಮಟ್ಟಿಗೆ ಹೆಲ್ಪ್ ಆಗುತ್ತೆ, ಅಲ್ಲಿಂದ ಮುಂದೆ ಹೋದವಾಗ ಜಗತ್ತಲ್ಲಿ ನೀವು ದೊಡ್ಡ ದೊಡ್ಡ ಕೆಲಸವನ್ನು ಮಾಡಬೇಕಂದ್ರೆ ನಿಮಗೆ ಒಂದು ದೊಡ್ಡ ಸಂಘ ಬೇಕಾಗುತ್ತೆ. ಬಟ್ ಆ ಟೈಮಲ್ಲಿ ಇನ್ನೊಬ್ಬರನ್ನ ನೀವು ಅಪ್ರಿಷಿಯೇಟ್ ಮಾಡದೇ ಇದ್ದರೆ ಅವರು ನಿಮ್ಮ ಕೆಲಸಕ್ಕೆ ಬರೋದೇ ಇಲ್ಲ. ಸೊ ಇನ್ನೊಬ್ಬರ ಕೆಲಸವನ್ನು ಅಪ್ರಿಷಿಯೇಟ್ ಮಾಡಬೇಕಂದ್ರೆ ನಿಮ್ಮಲ್ಲಿರುವ ನಾನು ಅನ್ನೋದು ಇರಬಾರ್ದು. ನೀವು ಇನ್ನೊಬ್ಬರನ್ನ ಅಪ್ರಿಷಿಯೇಟ್ ಮಾಡಿದ್ರೆ ಅವರು ಮಾಡುವ ಕೆಲಸದ ಶಕ್ತಿ ದುಪ್ಪಟ್ಟಾಗುತ್ತೆ ಅನ್ನೋದು ಇದರ ಮುಖ್ಯ ಉದ್ದೇಶ. ಸೊ ಅಪ್ರಿಷಿಯೇಟ್ ಆದರ್ಸ್, ಥ್ಯಾಂಕ್ಸ್ ಹೇಳಿ. ನೀವು ಸದ್ಯಕ್ಕೆ ಉಸಿರಾಡ್ತಿದ್ರೆ ನೀವು ನೇಚರ್ಗೆ ಥ್ಯಾಂಕ್ಸ್ ಹೇಳಬೇಕು, ಟೈಮ್ ತೊಗೊಂಡು ಥ್ಯಾಂಕ್ಸ್ ಹೇಳಿ ಮುಂದಕ್ಕೆ ಹೋಗಿ. ಪಾಯಿಂಟ್ ನಂಬರ್ 9, ಲಿವ್ ಇನ್ ದ ಮೂಮೆಂಟ್. ಅಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದು. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ ಐದರ್ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ, ಇಲ್ಲ ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ, ಪ್ರೆಸೆಂಟಲ್ಲಿ ನಮ್ಮ ಧ್ಯಾನ ಇರೋದೇ ಇಲ್ಲ. ಸೊ ಆಲ್ಮೋಸ್ಟ್ ನಾವು ಫ್ಯೂಚರ್ ಪಾಸ್ಟಲ್ಲಿ ಬದುಕ್ತಿದ್ರೆ ಪ್ರೆಸೆಂಟಲ್ಲಿ ಬದುಕೋದೆ ಯಾವಾಗ? ಆಲ್ವೇಸ್ ಟಾರ್ಗೆಟ್ 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 ಅಂತ ಇರ್ತೀವಿ, ಇಲ್ಲ ಅಂದರೆ ಅಯ್ಯೋ ನಂಗೆ ಆ ಟೈಮಲ್ಲಿ ಹಾಗಾಯಿತು ಹೀಗಾಯಿತು ಅಂತ ನಾವು ಇದ್ರ ಮಧ್ಯೆ ಒದ್ದಾಡ್ತಿರ್ತೀವಿ. ಅದನ್ನು ಬಿಟ್ಟು ಪ್ರೆಸೆಂಟಲ್ಲಿ ಇದ್ದು ಆ ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಡೋದು ತುಂಬಾ ಮುಖ್ಯ ಫ್ರೆಂಡ್ಸ್. ಅದಕ್ಕೆ ತುಂಬ ಜನ ಮೆಡಿಟೇಷನ್ನು ಮಾಡ್ತಾರೆ, ಬಟ್ ಮೆಡಿಟೇಷನ್ನ ಎಂಡ್ ಗೋಲ್ ಇದೆ ಫ್ರೆಂಡ್ಸ್. ಯಾವುದೇ ಮೆಡಿಟೇಷನ್ನ ಮಾಡಿ ನಿಮಗೆ ಪ್ರೆಸೆಂಟಲ್ಲಿ ಇರುವಂತಹ ಶಕ್ತಿ ಬೆಳಿಬೇಕು, ಅದು ಜಾಸ್ತಿ ಆಗ್ತಾ ಹೋಗಬೇಕು ಅನ್ನೋದೇ ಮೆಡಿಟೇಷನ್ನ ಮುಖ್ಯ ಉದ್ದೇಶ. ಪಾಯಿಂಟ್ ನಂಬರ್ 10, ಫಾಲೋ ಯುವರ್ ಇಕಿಗೈ. ಆ್ಯಕ್ಚುಲಿ ಇಕಿಗೈ ಅಂದರೆ ತುಂಬ ಜನಕ್ಕೆ ಡೌಟ್ ಬರ್ತಿರ್ಬೋದು, ಏನ್ ಇಸ್ ವರ್ಡ್ ಅಂತ. ಇದು ಆ್ಯಕ್ಚುಲಿ ಜಾಪನೀಸ್ ವರ್ಡ್ ಫ್ರೆಂಡ್ಸ್. ಜಪಾನ್ನ ಭಾಷೆಯಲ್ಲಿ ಇಕಿಗೈ ಅಂದರೆ ಲೈಫ್ನ ಮೀನಿಂಗ್ ಅಂತ ಅರ್ಥ. ಸೊ ಲೈಫ್ನ ಮೀನಿಂಗನ್ನು ತಿಳ್ಕೊಂಡು ಅದನ್ನು ಫಾಲೋ ಮಾಡಿ ಅನ್ನೋದೇ 10th ಪಾಯಿಂಟ್. ಜಪಾನ್ನಲ್ಲಿ ಇದಕ್ಕೆ ತುಂಬಾ ಫೋಕಸ್ ಮಾಡ್ತಾರೆ, ಬಟ್ ನಮ್ಮಲ್ಲಿ ಎಜುಕೇಷನ್, ಜಾಬ್, ಮದುವೆ ಅಂತ ಅಪ್ರಸ್ಟ್ ಇದಕ್ಕೆ ಫೋಕಸ್ ಮಾಡ್ತಾರೆ. ನಮ್ಮನ್ನು ನಾವು ಅರ್ತ್ಕೊಳ್ಳೋಕ್ಕೆ ಟೈಮೇ ಕೊಡಲ್ಲ ಈ ಸಿಸ್ಟಮ್. ಬಟ್ ನಮಗೆ ಹೇಗೆ ತಿಳ್ಕೊಳ್ಳೋದು ನಾವು ನಮ್ಮ ಇಕಿಗಾಯಿ ಏನಂತ? ನಿಮಗೆ ನಿಮ್ಮ ಇಕಿಗಾಯಿ ತಿಳ್ಕೊಳ್ಳೋ ಆಸೆ ಇದೆಯಾ? ಸೊ ಇದನ್ನು ಆತರ್ ಅವರು ತುಂಬ ಸಖತ್ತಾಗಿ 4 ಸರ್ಕಲ್ಗಳಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಅದರನ್ನು ತಿಳ್ಕೊಬೇಕಂದ್ರೆ
ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ತಿಳಿಸಿ ನೆಕ್ಸ್ಟ್ ವಿಡಿಯೋಲಿ ಅದನ್ನು ಡೀಟೇಲ್ ಆಗಿ ಇದೇ ಥರ ಹೇಳ್ತೀನಿ. ಇವಾಗ ಈ 10 ಪಾಯಿಂಟ್ಗಳನ್ನು ನೋಡಿದಾಗ ನಿಮಗೆ ಅನಿಸ್ಬೋದು ನಾನು ಕೇಳಿರೋಂಥ ಮೊದಲನೇ 4 ಕ್ವೆಶನ್ಗೆ ಇದರಲ್ಲಿ ಆನ್ಸರ್ಸ್ ಇದೆಯಾ ಅಂತ. ಸೊ ಇದನ್ನು ಒಂದಾಗಿ ನೋಡ್ತಾ ಹೋಗೋಣ. ಬನ್ನಿ, ನಾನು ಕೇಳಿರೋಂಥ ಮೊದಲ ಕ್ವೆಶನ್, 100 ವರ್ಷಕ್ಕಿಂತ ಜಾಸ್ತಿ ಬದುಕಬಹುದಾ ಅಂತ. ಸೊ ಫ್ರೆಂಡ್ಸ್, ಬದುಕಬೇಕು ಅಂದರೆ ಮೊದಲು ನಾವು ಆ ಜರ್ನಿಯನ್ನು ಎಂಜಾಯ್ ಮಾಡಬೇಕು. ತಾನೆ ಮೊದಲಿಗೆ ನಮಗೆ ಯಾಕೆ ಬದುಕಬೇಕು ಅನ್ನೋ ಕ್ವೆಶನ್ನ ಆನ್ಸರ್ ಗೊತ್ತಿರಬೇಕು. ಓಕೆ, ನನ್ನ ಆನ್ಸರ್, ಹಾಂ, ನನ್ನ ಜೀವನವನ್ನು ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಬೇಕು ಅಂದರೆ ಅದು ಟಾರ್ಗೆಟ್ಸಲ್ಲಿ ಇಲ್ಲ, ಲೈಫ್ನ ಜರ್ನಿಯನ್ನು ಎಂಜಾಯ್ ಮಾಡೋದ್ರಲ್ಲೇ ಇರೋದು. ಸೊ ಎಂಜಾಯ್ ಮಾಡಬೇಕು ಅಂದರೆ ನೀವು ಸ್ಲೋ ಡೌನ್ ಆಗಬೇಕು, ಸ್ಲೋ ಡೌನ್ ಆಗಬೇಕು. ಪ್ರತಿಯೊಂದರು ಸ್ಲೋ ಡೌನ್ ಆದವರು ನಿಮಗೆ ಜರ್ನಿಯನ್ನು ಎಂಜಾಯ್ ಮಾಡೋಕ್ಕೆ ಈಸಿ ಆಗೋದು. ಯಾವ ಮನುಷ್ಯ ಜರ್ನಿಯನ್ನು ಎಂಜಾಯ್ ಮಾಡ್ತಾನೆ ಅವನು ಜೀವನದ ದೊಡ್ಡ ಪಯಣವನ್ನು ಅನುಭವಿಸ್ತಾನೆ, ಅದು ಈ ಬುಕ್ನ ಮೂಲಕ ತಿಳಿದಿರೋಂಥದ್ದು. ಇದು ನನ್ನ ಮೊದಲನೇ ಕ್ವೆಶನ್ನ ಆನ್ಸರ್. ಎರಡನೇ ಕ್ವೆಶನ್ ಅಂದರೆ, 100 ವರ್ಷ ಬದುಕ್ತಿದ್ರು ಇರೋಷ್ಟು ದಿವಸ ಖುಷಿ ಖುಷಿಯಾಗಿ ಬದುಕಬಹುದಾ ಅಂತ. ಮತ್ತು ಮೂರನೇ ಕ್ವೆಶನ್ ಏನಂದರೆ, ಬೋರ್ ಆಗದಿರುವಂಥ ಕೆಲಸ ಯಾವುದಾದ್ರು ಇದೆಯಾ ಅಂತ. ನಾಲ್ಕನೇ ಕ್ವೆಶನ್, ಆ ಬೋರ್ ಆಗದಿರುವಂಥ ಕೆಲಸಕ್ಕೆ ಯಾರಾದರೂ ದುಡ್ಡು ಕೊಡ್ತಾರಾ ಅಂತ. ಸೊ ಈ ಮೂರು ಕ್ವೆಶನ್ನ ಆನ್ಸರ್ ನನಗೆ ಒಂದರಲ್ಲೇ ಸಿಕ್ತು. ಅದೇನೆಂದರೆ, ಈ ಮೂರು ಬೇಕಾಗಿರೋದು ಯಾರಿಗೆ? ನಾನು ಹೇಳ್ತೀನಿ, ನನಗೆ. ಬಟ್ ನಾನು ಯಾರು, ನನ್ನ ಇಷ್ಟ ಕಷ್ಟಗಳು ಏನು, ನನಗೆ ಆ್ಯಕ್ಚುಲಿ ಏನು ಇಷ್ಟ ಅಂತ ನಾನು ಕೇಳ್ಕೊಂಡಿದ್ದೀನ. ನಿಮಗೂ ನೀವು ಕೇಳ್ಕೊಂಡಿದ್ದೀರಾ ಫ್ರೆಂಡ್? ಫಸ್ಟ್ ನಿಮಗೆ ನೀವು ಯಾರು ಅಂತ ಕಂಡುಕೊಳ್ಳಿ. ನಮಗೆ ಅಪ್ಪ ಅಮ್ಮ ಇಟ್ಟಿರುವಂಥ ಹೆಸರಲ್ಲಿ ನಾವಿಲ್ಲ, ನೆನಪಿರಲಿ ಫ್ರೆಂಡ್ಸ್. ನಾವು ಓದು ಬರಹ ಕಲಿತು ಇಲ್ಲಿವರೆಗೂ ಬಂದ್ವಲ್ಲ, ಇದರಲ್ಲಿ ನಾವು ಚೆನ್ನಾಗಿದ್ದೀವಿ, ನಾವು ಚೆನ್ನಾಗಿ ಓದ್ತೀವಂದರೆ ಅದೇ ನಮ್ಮ ಇಷ್ಟ ಆಗೋಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಅದು ನಮ್ಮ ಸ್ಟ್ರೆಂತ್ ಆಗ್ಬೋದು. ಬಟ್ ನಮ್ಮ ಇಷ್ಟಗಳು ನಿಮ್ಮ ಚಿಕ್ಕಂದಿನಿಂದ ಬೆಳ್ಕೊಂಡು ಬಂದಿರ್ತಿರಲ್ಲ ಅದರಲ್ಲಿರುತ್ತೆ. ಸೊ ನೀವು ಅಲ್ಲೇ ಹೋಗಿ ಹುಡುಕಬೇಕು. ನೀವು ನಿಮ್ಮನ್ನು ಎಲ್ಲಿ ಕಳ್ಕೊಂಡಿರ್ತಿರೋ ಅಲ್ಲೇ ನೀವು ನಿಮ್ಮನ್ನು ಹುಡುಕಬೇಕು ಅಂತ. ಹಾಗೆ ಮೊದಲು ನೀವು ಯಾರು ಅಂತ ನಿಮ್ಮನ್ನು ಕಂಡುಕೊಳ್ಳಿ. ಅದೇ 10ನೇ ಪಾಯಿಂಟಲ್ಲಿ ಇರುವಂಥದ್ದು, ಫೈಂಡ್ ಯುವರ್ ಇಕಿಗಾಯ್ ಆ್ಯಂಡ್ ಫಾಲೋ. ಸೊ ನಿಮ್ಮ ಇಕಿಗಾಯನ್ನು ಹುಡುಕೋದು ಆ್ಯಂಡ್ ಫಾಲೋ ಮಾಡೋದು ನಿಮ್ಮ ಕರ್ತವ್ಯ. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ಆತರ ಅವರು ಹೇಳಿದರೆ, ಅದನ್ನು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ತಿಳಿಸಿ ನೆಕ್ಸ್ಟ್ ವೀಡಿಯೋಲಿ ಅದನ್ನು ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಯಾವಾಗ ನಿಮಗೆ ನೀವು ಯಾರು ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೋ ಆವಾಗಲೇ ನಾನು ಕೇಳಿದಂತಹ ಎರಡನೇ ಕ್ವೆಶನ್, ಮೂರನೇ ಕ್ವೆಶನ್, ನಾಲ್ಕನೇ ಕ್ವೆಶನ್ನ ಆನ್ಸರ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಪ್ರತಿಯೊಬ್ಬರ ಇಂಟ್ರೆಸ್ಟ್ ಮತ್ತು ಪ್ರತಿಯೊಬ್ಬರ ಎಂಜಾಯ್ಮೆಂಟ್ ಬೇರೆ ಬೇರೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೆ ಸಿಗುವಂತಹ ಉತ್ತರಗಳು ಬೇರೆ ಬೇರೆಯೇ ಆಗಿರುತ್ತೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ದುಡ್ಡಿನ ಅವಶ್ಯಕತೆ ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೂ ಆನ್ಸರ್ ಬೇರೆ ಬೇರೆಯೇ ಆಗಿರುತ್ತೆ. ಸೊ ಫಸ್ಟ್ ಒನ್ ಬಿಟ್ಟರೆ ರಿಮೈನಿಂಗ್ ಮೂರು ಕ್ವೆಶನ್ನ ಆನ್ಸರ್ ಯುನೀಕ್ ಫಾರ್ ಎವ್ರಿ ಇಂಡಿವಿಜುವಲ್. ಅವರವರ ಪಾಲಿಗೆ ಯುನೀಕ್ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಇದೇ ಈ ಬುಕ್ನ ಸಮರಿ ಆ್ಯಂಡ್ ಮೀನಿಂಗ್ಫುಲ್ ಕನ್ವರ್ಸೇಷನ್ ಇಲ್ಲಿವರೆಗೂ ನಿಮ್ಮ ಜೊತೆ ಮಾಡಿದ್ದು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ